ಹಲೋ, ಬೇಗ ಹೇಳು, ಇಡು. ಅಣ್ಣ ಒಂದೇ ಮಾತು. ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯುಧ ಪೂಜೆ ಮತ್ತು ಬೇಕಾಗಿಲ್ಲ ಅವ್ರ ಹತ್ರ, ನಿಮಗೆ ಹಾರ್ದಿಕ ಇದೆಲ್ಲ ಶುಭಾಶಯಗಳು. ಬೇಕಾಗಿಲ್ಲ. ಬೇಡ ಅಣ್ಣ, ಇಡ. ಸರಿ ಏನು ಅಣ್ಣ, ಇಲ್ಲ ಇಪ್ಪತ್ತು ಒಂದೇ ಚರ್ಚೆ ಅಣ್ಣ, ಒಂದೇ ಇಂದ ಚರ್ಚೆ ಅಣ್ಣ. ದಿನವೇ ಶುಭದಿನವು ಇಂದಿನಗಳಿಗೆ ಶುಭಗಳಿಗೆ ಯಾವ ಅಯ್ಯೋ ಪ್ರತಿದಿನ ವಾ ಪ್ರತಿ ವಾ ಕ್ಷಣ ಹಾ ವಿಜಯದಶಮಿ ಕಣೋ ಕತ್ತೆ. ಅಯ್ಯೋ ಅಣ್ಣ, ಒಂದೇ 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 ಒಂದು ಸರಳ ಪ್ರಶ್ನೆ ಅಣ್ಣ. ಅಣ್ಣ, ಮತ್ತೆ ಪ್ರಶ್ನೆ? ಒಬ್ಬ ನಟನ ಜೂಜಾಟದ ಬಗ್ಗೆ ನೀವು ಪ್ರಶ್ನೆ ಎತ್ತಿದ್ರಿ. ಸರಿಯಾದ್ದನ್ನೇ ಮಾಡಿದಿರಿ. ಬಟ್ ಈಗ ಆನ್ಲೈನ್ ರಮ್ಮಿ ರಮ್ಮಿ ಅಂದ ತಕ್ಷಣ ಜೂಜಾಟ, ಆ ಜೂಜಾಟದ ಬಗ್ಗೆ ಆ ನಟ ಅಷ್ಟೇ ಅಲ್ಲ, ಒಬ್ಬ ಸಂಗೀತಗಾರನು ಹಾಡ್ ಕೊಟ್ಟಿದ್ದಾರೆ, ಒಬ್ಬ ನಟಿ ಕೂಡ ಹಾಡ್ ಕೊಟ್ಟಿದ್ದಾರೆ. ಅವ್ರ ಬಗ್ಗೆನು ನಾವ್ ಎತ್ಬೋದಿತ್ತು, ನಾವ್ ಅವ್ರ ಬಗ್ಗೆ ಎತ್ಬೋದಿತ್ತು, ಧ್ವನಿ ಎತ್ಬೋದಿತ್ತು. ಮತ್ತೆ ಇನ್ನೊಂದಣ್ಣ, 90% ಒಳ್ಳೆ ಕೆಲಸ ಮಾಡಿದಾಗ, ಒಬ್ಬ ಮನುಷ್ಯ ಒಂದ್ ಕೆಟ್ಟದ ಕೆಲಸ ಮಾಡಿದಾಗ ಅದನ್ನ ಕ್ಷಮಿಸಕ್ ಆಗದೆ ಇರೋಷ್ಟು ಇರುತ್ತ ಅಣ್ಣ. ಯಾರ ಬಗ್ಗೆನು ಇವನು ಎತ್ತಲಿಲ್ವೋ, ಇವನು ಎತ್ತಿದ್ದೆ ಇದು ತಪ್ಪು. ಪ್ರಧಾನಮಂತ್ರಿಗಳ ಭಾಷಣ ನೋಡಿ, ಇವತ್ತಿಂದ ಮೆಡಿಕಲ್ ಶಾಪ್ ಮತ್ತೆ ರೇಷನ್ ಬಿಟ್ಟು ಎಲ್ಲ ಬಂದ್ ಅಂತ ಹೇಳಿದ ಆ ಮಾರ್ಚ್ ತಿಂಗಳ ಭಾಷಣ ಕೇಳಿ ಹುಟ್ಟಿನ ನಂತರ ಇವನದೇ ಮೊಟ್ಟ ಮೊದಲ ಆಡ್ ಕಂಡದ್ದು. ಈ ಚಟ್ಟನಟನಿಗೆ ಒಂದು ಮಾತು ಹೇಳಿದಷ್ಟೇ, ಇದನ್ನೆಲ್ಲ ಮಾಡಬೇಡಿ, ನಾವು ಹೊಟ್ಟೆಗೆ ಅನ್ನ ತಿನ್ಬೇಕು ಅಂತ ಹೇಳಿದಾಗ ಮುನಿಸಿಕೊಂಡು ಅವರೆಲ್ಲ ಹೆಣ್ಣು ನಿಂದನೆಗಳು ಕೊಲೆ ಬೆದರಿಕೆಗಳು ಹಾಕಿದ್ರು. ಅಯ್ಯಯ್ಯೋ, ಕೊಲೆ ಬೆದರಿಕೆ ಹಾಕೋದು ದೊಡ್ಡ ತಪ್ಪು ಅಣ್ಣ. ನಾನು ಹೇಳಿದ್ದು ಮಧ್ಯ ಮಾತಾಡ್ಬೇಡ, ಕೊಲೆ ಬೆದರಿಕೆಗೆ ಇವನು ರೆಸ್ಪಾಂಡ್ ಮಾಡ್ಲಿಲ್ಲ, ಪರವಾಗಿಲ್ಲಪ್ಪ. ಹೆಣ್ಣ ನಿಂದನೆಗೆ ಎದ್ದು ನಿಂತ್ಕೊಂಡ, ಅದು ಹೆಣ್ಣ ನಿಂದ ಅಂದ್ರೆ ಘೋರ ಹೆಣ್ಣ ನಿಂದನೆ ಮಾಡಿದ್ದು, ಅತ್ಯಾಚಾರ ಹೆಣ್ಣ. ಆಗ ಇವಾಗ ನಾವೊಂದು ಯುದ್ಧಕ್ಕೆ ಹೋಗ್ತಾ ಇರ್ತೀವಿ, ಮಧ್ಯದಲ್ಲಿ ಯಾರಾದ್ರೂ ಬಂದ್ರೆ ಆ ಅಡಚಣೆಯನ್ನ ತಡೆದು ಮುಂದಕ್ಕೆ ಹೋಗ್ತಿವಲ್ಲ. ಇವಾಗ ರಾವಣನ ಮೇಲೆ ಯುದ್ಧಕ್ಕೆ ಹೋದ್ರೆ ಇಂದ್ರಜಿತ್ ಬರ್ತಾನೆ ಅಂತ ಇಟ್ಕೋ, ಆ ಇಂದ್ರಜಿತ್ನ ಮುಗಿಸಿ ಮುಂದಕ್ಕೆ ಹೋಗ್ಬೇಕಲ್ಲ, ಹಾಗೆ ಹೋಗಿದ್ದು. ಮತ್ತೆ ಇನ್ನು ಎಲ್ಲಾ ಚಟನಟ ನಟಿಯರ್ ಬಗ್ಗೆ ಹೇಳಿದನು ವಿನ ಯಾರ್ದು ಹೆಸರು ಹೇಳಿಲ್ವಲ್ಲ ಇವನ್ ಇದುವರೆಗೂ. ಕತ್ತೆ, ನೀನ್ಯಾಕೆ ಊಹೆ ಮಾಡ್ಕೋತೀಯ ಇಂಥವ್ರು ಅಂತ. ಮತ್ತೆ ಇನ್ನೂ ಒಂದು ವಿಚಾರ, ಮಧ್ಯೆ ಮಾತಾಡ್ಬೇಡ ಸುಂದರ್ ನೀನು. ಇನ್ನೂ ಒಂದು ವಿಚಾರ, ನೀನ್ ಹೇಳ್ದೆ ಜೀವನ ಪರ್ಯಂತ ಚೆನ್ನಾಗಿ ಇದ್ದು ಒಂದು ತಪ್ಪು ಮಾಡಿದ್ರೆ ಯಾಕೆ ಕ್ಷಮಿಸ್ಬಾರ್ದು? ಕ್ಷಮಿಸೋದಕ್ ನಾವ್ಯಾರು, ಅವರವ್ರ ಜೀವನ ಅವ್ರದ್ದು. ಈ ಜೀವನ ಪರ್ಯಂತ ಈ ದಂಬರಾಟದ ತಂತಿಯ ಮೇಲಿನ ನಡಿಗೆ ನಡೆದಿಯಾ? ಒಂದು ಮಗು ತಂತಿ ಮೇಲೆ ನಡೀತಾ ಇರುತ್ತೆ, ಮುಕ್ಕಾಲ್ ನಡೆದ್ಬಿಟ್ಟು ಮುಂದಿನ ಕಾಲು ಎಡಗಿದ್ರೆ ಬೀಳ್ದೆ ಇರುತ್ತೆ ನಮ್ಮ ಮಗು, ಬೀಳುತ್ತೆ. ಮತ್ತೆ ನೀನ್ ಮುಕ್ಕಾಲ್ ಚೆನ್ನಾಗಿ ಯಾಕೆ ಬೀಳೋದು ಅಂದ್ರೆ ಇದು ಪ್ರಕೃತಿ. ಇನ್ನು ಜೀವನ ಎಲ್ಲ ಕೆಟ್ಟ ಕೆಲಸ ಮಾಡಿ ವಾಲ್ಮೀಕಿ ಮಹರ್ಷಿಗಳು ಕೊನೆಯಲ್ಲಿ ರಾಮಾಯಣ ಬರೆದು ಬಿಟ್ರು, ಅದು ಗೆಲುವು. ಇಲ್ಲಿ ಬೇಕಾಗಿರುವುದು ನಡಿಗೆ, ಒಳ್ಳೇದು ಕೆಟ್ಟದ್ದೆಲ್ಲ ನೀನ್ ನಿನಗೋಸ್ಕರನೇ ಬದುಕು. ಈ ಜಗತ್ತಲ್ಲಿ ಇರೋರೆಲ್ಲರೂ ಸಮಾಜ ಸೇವೆ ಮಾಡ್ತಾ ಇದಾರೆ. ಯಾರು ಒಬ್ಬ ಅದೇನೋ ಕೋಟ್ಯಾಂತರ ರೂಪಾಯಿ ಹೊಟ್ಟೆ ಬಗೆದು ಇದೊಂದೇ ಅಲ್ಲ, ಚಟ ಒಂದೇ ಅಲ್ಲ, ಅವನಿಂದ ಆಗಿರೋ ಅನಾಹುತಗಳು ಬೇಕಾದಷ್ಟಿದೆ. ನಿಮ್ಗೆ ಯಾರಿಗೂ ಕಣ್ಣಿಗೆ ಬಿದ್ದಿಲ್ಲ. ನೀನ್ ಈ ಪ್ರಶ್ನೆ ಕೇಳ್ತೀಯ, ಅಷ್ಟು ಮೂರ್ಖನ ನೀನು. ಅದು ಗೊತ್ತಿ, ಒಂದು ಬ್ಯಾಂಕೇ ಕರಪ್ಟ್ ಆಗೋಗಿದೆ. ಬಡಬಡ ಜನರ 100 ರೂಪಾಯಿ 500 ರೂಪಾಯಿ ಕೂಡ ಹೋಗ್ಬಿಟ್ಟಿದೆ, 10,000 ರೂಪಾಯಿ ಹೋಗಿದೆ, 10 ಲಕ್ಷ ಹೋಗಿದೆ, 4 ಕೋಟಿ ಹೋಗಿದೆ, 5 ಕೋಟಿ ಹೋಗಿದೆ, ಹಿಂಗೆ 100,000 ಕೋಟಿ ಬ್ಯಾಂಕ್ ಕರಪ್ಟ್ ಆಗೋಗಿದೆ. ಅದಕ್ಕೆ ಕಾರಣ ಆಗಿರೋಂತವ್ರು ಎಷ್ಟು ಹಿಂದೆ ನೋಡೋ. ಒಬ್ಬ ಮನುಷ್ಯ ರಾವಣ ಸೀತಾ ಮಾತೆಯನ್ನ ಅಪಹರಿಸಿದ್ದಕ್ಕೆ ಮಾತ್ರ ಸಿಕ್ಕಾಕೊಳ್ಳಿಲ್ಲ, ಸೀತಾ ಮಾತೆಗೆ ಮುನ್ನ 100,000 ಹೆಣ್ಣು ಮಕ್ಕಳನ್ನ ಅಪಹರಿಸಿದಾನೆ. ಅದು ಸುಂದರಕಾಂಡದಲ್ಲಿ ಗೊತ್ತಾಗತ್ತೆ ನಿಂಗೆ. ಹಾಗೆ ಯಾವುದೋ ಇದ್ರಲ್ಲಿ ಸಿಕ್ಕಾಕೊಂಡಿರ್ಬೋದು. ಇದಕ್ ಮುಂಚೆ ಆಗಿರೋದು ಕಲೆಕ್ಟಿವ್ ಮಿಸ್ಟೇಕ್ಸ್ ಅಂತಾರೆ. ಹೌದಣ್ಣ. ಹಾಗೆ ಯಾರನ್ನ ಬಿಡೋದಕ್ಕೆ ಯೂನಿಯನ್ ಜೀವನ ಎಲ್ಲ ತಪ್ಪು ಮಾಡ್ಕೊಂಡಿರ್ಲಿ, ಆದ್ರೆ ಜನಕ್ಕೆ ತೊಂದರೆ ಆದಾಗ ಅವನು ಒಳ್ಳೆಯವನಾಗ್ಲಿ ಕೆಟ್ಟವನಾಗ್ಲಿ ತಪ್ಪು ತಪ್ಪೆ. ನಿಜ ನಿಜ ನಿಜ. ಬಟ್ ಎಲ್ಲೋ ಒಂದ್ ಒಳ್ಳೆ ಕೆಲಸ ನಾವು ಎತ್ತು ತೋರಿಸಬಹುದಲ್ಲ. ಏನಕ್ಕೆ ಎತ್ತು ತೋರಿಸ್ಬೇಕು? ಅದು ಒಳ್ಳೆ ಕೆಲಸ ಏನಕ್ಕೆ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಒಳ್ಳೆ ಕೆಲಸ ಮಾಡೋನು ಯಾವತ್ತು ಕೆಟ್ಟ ಕೆಲಸ ಮಾಡಲ್ಲ. ಇದು ಬೇಸಿಕ್ ಕಾಮನ್ ಸೆನ್ಸ್. ಬೇಸಿಕ್ ಕಾಮನ್ ಸೆನ್ಸ್ ಅಂದ್ರೆ ಜೂಜು ಆಡಿಸೋದಿಲ್ಲ. ಒಳ್ಳೆ ಕೆಲಸ ಮಾಡೋನು ಕೆಟ್ಟ ಕೆಲಸಕ್ಕೆ ಫೌಂಡೇಶನ್ ಆಗಿ ತಳಪಾಯವಾಗಿ. ಇವಾಗ ನೀನ್ ನಿಮ್ ಮನೆ ಕಟ್ತೀಯಪ್ಪ, ಒಳ್ಳೆ ಕಲ್ಲನ್ನ ಹಾಕೋತೀಯ ತಳಪ, ಯಾಕಂದ್ರೆ ಬೀಳ್ಬಾರ್ದು ಅಂತ.
ಕೆಟ್ಟ ಕೆಲಸ ಮಾಡುವವರು ಕೂಡ ಒಳ್ಳೆ ಕೆಲಸ ಮಾಡೋದು ತಳಪಾಯ ಮಾಡ್ಕೊಳ್ಳಕ್ಕೆ. ಅವರ ಒಳ್ಳೆ ಕೆಲಸ, ಇವಾಗ ನೋಡು ಅವನು ಯಾರು, ಬಾಂಬೆಲಿ ಒಬ್ಬ ಆಕ್ಟರ್ ಇದ್ದಾನೆ, ಅವನಿಗೆ ಲಾಯರ್ ಹೇಳಿದ್ರು ನೋಡಪ್ಪ ನೀನು ಈ ಕೇಸ್ ಇಂದ ಆಚೆ ಬರಬೇಕು ಅಂದ್ರೆ ನೀನು ಒಳ್ಳೆ ಕೆಲಸಗಳು ಮಾಡ್ಬೇಕು, ಕೆಲವು ನಾನು ಜಡ್ಜ್ ಹತ್ರ ಮಾತಾಡ್ತೀನಿ ಇವನು ಹಿಂಗೆ ಒಳ್ಳೆ ಕೆಲಸ ಮಾಡಿದಾನೆ ಅಂತ ನಿನ್ ಶಿಕ್ಷೆ ಕಡಿಮೆ ಆಗತ್ತೆ ಅಂದ್ರು. ಅವರು ಅದೊಂದು ಕಂಪನಿ ಮಾಡ್ಕೊಂಡ್ರು, ಮಾಡ್ಕೊಂಡು ದಾನ ಧರ್ಮಗಳು ಮಾಡಿ ಅದು 10 ರೂಪಾಯಿ ಕೊಟ್ರೆ 1 ಲಕ್ಷ ರೂಪಾಯಿ ಸೈನ್ ಹಾಕಿಸ್ಕೊಂಡು ಒಳ್ಳೆ ಕೆಲಸ ಮಾಡಿ ತೋರಿಸಿದ್ರು, ಅದರಿಂದ ಕೆಲವು ಶಿಕ್ಷೆ ಕಡಿಮೆ ಆಯ್ತು. ಇದು ಯಾವ ಭಾವದಲ್ಲಿ ಒಳ್ಳೆ ಕೆಲಸ ಮಾಡಿದಾನೆ ಅನ್ನೋದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅಣ್ಣ ಅಣ್ಣ, ಚಟ ಚಟ ನಟನ ಓಕೆ ಅಣ್ಣ, ನಾನು ಅದು ಒಪ್ಕೋತೀನಿ. ಚಟ ಚಟಿ ನಟಿಯರು ಅಂತಾನೆ ಇರ್ತಾರ, ಆದ್ರೆ ಯಾರು ಕೊಟ್ಟಿದ್ದಾರೆ ಅದನ್ನು ಕೊಟ್ಟಿದೆ. ಎಷ್ಟು ಬರ್ದಿದಾನೆ, ಚಟ ನಟ ನಟಿಯರು ಅಂತ ಬರ್ದಿದಾನೆ, ಚಟ ನಟ ಭಟರು ಅಂತ ಬರ್ದಿದಾನೆ, ಅಣ್ಣ ಅಣ್ಣ ಅಣ್ಣ. ಮತ್ತೆ ಅವ್ರದೆಲ್ಲ ಹೆಸರುಗಳು ಸಮೇತ ಫೋಟೋಗಳು ಸಮೇತ ಕೂಡ ಹಾಕಿದಾನೆ. ನೀನ್ ಹೇಳಿದ ಸಂಗೀತಗಾರನ ಹೆಸರು ನಾಚಿಕೆ ಆಗ್ಬೇಕು ಅವ್ರಿಗೆ, ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. ನೀವೆಲ್ಲ ಬಳಸಿ, ನೀವು ಇನ್ನು ಬಳಸಲಾರದ ವಸ್ತುಗಳನ್ನ ಕೊರಿಯರ್ ಮಾಡಿ ನೋಡಪ್ಪ, ಇವೆಲ್ಲ ಉಪಯೋಗಿಸ್ಕೋ, ಯೂಜ್ ಬಿಡು ಅಂತ ಹೇಳಬೇಕು ಜನ. ನಿಜ ಅಣ್ಣ, ನಿಜ ನಿಜ ನಿಜ. ಎಷ್ಟೋ ರೈತರಣ್ಣ ಬೆಳೆ ಇಲ್ದೆ ಕಂಗಾಲಾಗಿ ಹೋಗಿದ್ದಾರೆ ಮಳೆ ಬಂದು. ನಿನ್ನ ಬಾಯಲ್ಲಿ ಈ ಮಾತುಗಳು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನೀನ್ ಎಲ್ಲೋ ಒಳಗಡೆ ಅಭಿಮಾನದ ಗಮಲು. ಅಣ್ಣ ಅಣ್ಣ, ಏ ಅಣ್ಣ ಅಣ್ಣ, ಅಭಿಮಾನ ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ ಅವ್ರ ಹತ್ರ ಅಣ್ಣ, ಸಾಧ್ಯನೇ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಕ್ಷಮಿಸಿ ಕ್ಷಮಿಸಿ. ಅಭಿಮಾನ ನೋಡ, ಈ ಜಗತ್ತಿನಲ್ಲಿ ಅತ್ಯಂತ ಕೆಟ್ಟ ಕೆಲಸ, ಶಿವನಿಗೆ ಪ್ರಿಯವಾದವನು ರಾವಣ. ಹೌದು, ಅತ್ಯಂತ ಕೆಟ್ಟ ಕೆಲಸ ಮಾಡಿದ್ದು ಸೀತೆ ಮಾತೆಯ ಅಪಹರಣೆ. ಹೌದು, ಹಾಗೆ ಅವನು ಮಾಡಿದ ಹೆಣ್ಣ ನಿಂದನೆ ಇದೆಯಲ್ಲ, ಆ ಚಟನಟ ಭಟರು ಮಾಡಿದ ಹೆಣ್ಣ ನಿಂದನೆ ಇದೆಯಲ್ಲ, ಅದು ನೀನು ವಿಕೃತ, ಅದನ್ನ ಫೇಸ್ಬುಕ್ ಅಲ್ಲಿ ಕೂಡ ಹಾಕೋಕ್ಕಾಗಲ್ಲ, ಅಷ್ಟು ವಿಕೃತ ಇದೆ. ಹೌದಣ್ಣ, ಹೌದು. ಅದನ್ನ ಖಂಡಿಸದೆ ಇರೋದು ಇವೊಂದು ತಪ್ಪಾಗೋಯ್ತು. ಇದನ್ನ ಅಷ್ಟು ಬಯಲ್ ಮಾಡಿದ್ರು, ಊರೆಲ್ಲ ಡಂಗೂರ ಹಾಕಿದ್ರು, ತನಗ್ ಗೊತ್ತಿದ್ದು ಗೊತ್ತಿಲ್ದಂಗ ಇದ್ದಿದ್ದು. ನೀನು ನಿನ್ನ ತಮ್ಮ ಮಾಡಿದ ತಪ್ಪನ್ನ ನೀನು ಗದರದೆ ಬಿಟ್ರೆ ಅದು ನಿನ್ ತಪ್ಪಲ್ಲೇನಾ? ಅವನಕಿಂತ ದೊಡ್ಡ ತಪ್ಪು ನಂದಾಗತ್ತಣ್ಣ. ಹಂಗೆ ಅದ್ರಲ್ಲೆಲ್ಲ ನಿನ್ ಕಾಣ್ಲಿಲ್ಲ, ಎಡವಿ ಎಡವಿ ಬಿದ್ರು ಯಾಕೆ ಬಿದ್ದ ಅಂತ ಕೇಳ್ತಿದ್ಯಲ್ಲೋ ಕತ್ತೆ. ಇಲ್ಲಣ್ಣ, ನೀವು ಅಭಿಮಾನ ಅಂದ್ರಲ್ಲ. ಇಲ್ಲ, ನಾನು ಹೇಳ್ದೆ ಅಣ್ಣ, ಒಂದೆಷ್ಟೋ ಒಳ್ಳೆ ಕೆಲಸ ಮಾಡಿದ್ದಾರೆ, ಬಟ್ ಅದನ್ನ ಯಾಕ ಯಾವ್ದೋ ನಿನ್ ನೋಡ ನೀನು ನೀನೇನು ನಿನ್ ಸರಿ ಇಲ್ಲ ನೀನು. ಯಾವ್ದು ಒಳ್ಳೆ ಕೆಲಸ, ರಾವಣ ಎಷ್ಟು ಒಳ್ಳೆ ಕೆಲಸ ಮಾಡಿದನ್ ಗೊತ್ತಾ? ನಿಜವಲ್ಲ, ನಿಜವಲ್ಲ. ಮತ್ತೆ ಅದನ್ನ ನೋಡಿ ಸೀತೆ ಮಾತೆಯನ್ನ ಅಪಹರಿಸಿದ್ ಬಿಟ್ಟು ಬಿಡ್ಬೇಕಾ ಅವನ್ಗೆ? ಬಿಡ್ಬಾರ್ದ, ಹೆಣ್ಣು ನಿಂದನೆ ತಪ್ಪಲ್ಲವ, ತಪ್ಪು. ಅದಕ್ಕೆ ಸಮರ್ಥಿಸಿಕೊಂಡು ಹೋಗೋದು. ಇವಾಗ ದುರ್ಯೋಧನ ಒಳ್ಳೆ ಕೆಲಸ ಮಾಡಿಲ್ವಾ? ಮಾಡಿದಣ್ಣ. ಆದ್ರೆ ದ್ರೌಪದಿ ಆ ವಸ್ತ್ರ ಅಪಹರಣ ಮಾಡಿದ್ ಸರಿನಾ? ಜೂಜಾಡ್ಸಿದ್ ಸರಿನಾ? ಮೋಸ ಮಾಡಿ ಅವ್ರನ್ನ ಕಳ್ಸಿದ್ ಸರಿನಾ? 5 ಊರುಗಳು ಕೊಟ್ರು ಸಾಕು ಅಂತ ಕೇಳಿದ್ರು, ನನಗ್ ಯುದ್ಧನೇ ಬೇಕು ಅಂತ ತೊಡೆ ತಟ್ಟಿದ್ ಸರಿನಾ? ಮತ್ತೆ ಇಲ್ಲಣ್ಣ, ನಾನು ಪ್ರಶ್ನೆ ಹಾಕೊಂಡೆ. ಏನೋ ಪಾಪ ಅವಕಾಶವಾದಿ ಅಂತ ಫೋನ್ ಎತ್ತಿದ್ರೆ ಎಷ್ಟು ಏನೋ ನಿಂದು ಪೂರ ರಾಯಚೂರಲ್ಲಿ ನಿಂದು ಮಾತಾಗ್ತಾ ಇದೆ, ಏನು ನಿಂದು ಮಾತ್ರ ಅಷ್ಟು ಜನ ನೋಡುದು? ಅಯ್ಯೋ ಅಣ್ಣ, ನಿಜವಾಗ್ ನಿಮ್ಗೆ ಹೇಳಬೇಕು, ನಾನು ನಮ್ಮ ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನ ತಾಲೂಕ್ ಜಾಲ್ವಾಡಿಗೆ ಅಂಬರೀಷ್ ಅಂದ ತಕ್ಷಣ ನಾನು ದೊಡ್ಡ ದೊಡ್ಡ ಕಾಲ್ ಮಾಡಿ ಚೆನ್ನಾಗಿ ಮಾತಾಡಿದ್ಯಾ ಅಣ್ಣನ ಜೊತೆ, ಚೆನ್ನಾಗಿ ಮಾತಾಡಿದ ಯಾರು ನಿನ್ ಪರವಾಗಿ ನಿನ್ ಕೇಳಿಲ್ಲ, ನಾಡು ನುಡಿ ಬಗ್ಗೆ ಕೇಳಿದ್ಯಾ, ಎಲ್ರು ಅವ್ರವ್ರ ಬಗ್ಗೆ ಕೇಳ್ಕೊಂಡ್ರ ಅಂತ. ನಿಜವಾಗ್ಲಣ್ಣ, ನಿಮ್ಗೆ ನಾನು ಬಹಳ ಭಾರವಾಗಿದ್ದೀನಿ. ಧನ್ಯವಾದ ಮೇಡ, ನಾನು ಹೆಸರಾಗಿದ್ದೀನಿ. ನಿಂದು ಮಾತ್ರ ಅಷ್ಟು ಇದಾಗಿದೆ ಅಣ್ಣ, ನೀವು ವಿಡಿಯೋ ಬಿಟ್ರಲ್ಲಿ ನಂದೇ ಎಷ್ಟು ಅನ್ಸಿದೆ ಅಣ್ಣ, ವ್ಯೂಸ್ ಶೇರ್ಸ್ ಎಲ್ಲ ಯಾಕೆ ಗೊತ್ತಿಲ್ಲ ಅಣ್ಣ. ಏನಿದೆ ಅಂತದ್ದು ನಿಂದು ಕತ್ತೆ? ನನ್ಗೆ ನಿಜವಲ್ಲ, ನನ್ ಯಾರನ್ನೇ ಗುರುತಿಸಿದಿಲ್ಲ ಅಣ್ಣ, ನಿಮ್ ಒಂದು ಆಡಿಯೋದಿಂದ ಅಣ್ಣ ನನ್ ಸುಮಾರು ಜನ ಗುರುತಿಸಿದಾರೆ ಅಣ್ಣ. ನನ್ನ ಕಾಲ್ ಮಾಡಿ ಕಾಲ್ ಮಾಡಿ ಮನೆ ಕರ್ಸ್ಕೊಂಡು ಟೀ ಕುಡಿಸಿ ಕಳ್ಸಿದ್ರಣ್ಣ. ಅದು ಅದು ಇದೆಯಲ್ಲಣ್ಣ ಪ್ರೀತಿ, ಕರ್ಸ್ಕೊಂಡು ಟೀ ಕುಡಿಸೋ ಪ್ರೀತಿ, ಕಣ್ಣಲ್ಲಿ ನೀರ್ ಬಂದ್ಬಿಡ್ತಾನ ಒಂದ್ಸರಿ ಅದ್ ನೆನ್ಸ್ಕೊಂಡ್ಬಿಟ್ರೆ. ನಾನು ಯಾರು ಗುರುತಿಸಿದಿಲ್ಲ, ಅವ್ರತ್ರ ಅಂತ ಒಬ್ಬ ಅಣ್ಣನಿಂದ ಬರೀ ಒಂದು ಆಡಿಯೋದಿಂದ ನಾನು ಗುರುತಿಸ್ಕೊಂಡಲ್ಲ. ನಾವು ವಾಟ್ಸ್ಆಪ್ ಅಲ್ಲಿ ಆ ವಿಡಿಯೋನ ಹಾಕೇ ಇಲ್ಲ, ಆದ್ರೂ ವಾಟ್ಸ್ಆಪ್ ಅಲ್ಲಿ ಎಲ್ಲ ಓಡಾಡ್ತಿದ್ಯಲ್ಲ ಅದು ಅಣ್ಣ. ವಾಟ್ಸ್ಆಪ್ ಅಲ್ಲಿ ಓಡಾಡ್ತಿದ್ಯಾ, ಯೂಟ್ಯೂಬ್ ಅಲ್ಲಿ ಎಲ್ಲ ಓಡಾಡ್ತಿದ್ಯಾ, ದೊಡ್ಡ ದೊಡ್ಡ ಕಾಲ್ ಮಾಡ್ತಿದ್ದಾರೆ. ಹೌದೇನೋ? ಹೂನಣ್ಣ, ಎಮ್ ಎಲ್ ಎಗಳ ಕಾಲ್ ಮಾಡಿದ್ರೆ ಅಣ್ಣ ಮನೆ ಯಾರು ದೊಡ್ಡವ್ರು ಯಾರು ಚಿಕ್ಕವ್ರು ಕತ್ತೆ ಎಲ್ಲ ಒಂದೇ ಅಲ್ಲೇನೋ? ಏನ್ ದೊಡ್ಡ ದೊಡ್ಡವ್ರು ಅಂತ ಮಾತು ಮಾತುಗೆ ಹೇಳ್ತೀಯ ನೀನು? ಇಲ್ಲ ಅಣ್ಣ, ನಿಜವಲ್ಲೂ ನನ್ಗೆ ಅದು ಆಶ್ಚರ್ಯ ಆಗ್ತಿದೆ ಅಣ್ಣ. ಒಂದ್ ನೈಟ್ ಅಲ್ಲಿ ಇಷ್ಟು ಆಯ್ತಾ ಅಂದ್ರೆ, ನಾನು ಮಾತಾಡೋದು ಸರಿ ಇದೆಯೇನೋ, ಅದಕ್ಕೋಸ್ಕರ ಜನಗಳು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದಾರೆ ಏನೋ. ಹೌದಪ್ಪ, ನಾನ್ ಮಾತಾಡಿದ ತಪ್ಪಿಲ್ಲ ಅಂದ್ರೆ ನನ್ನ ಎಲ್ರು ಕಾಲ್ ಮಾಡಿ ನನ್ನ ಉಳ್ತಿದ್ರು. ನೋಡಿ, ನಮ್ಮ ಗುರಿ ಇರುತ್ತಲ್ಲೇನ ಒಂದ್ ಕಡೆ ಇರ್ಬೇಕು, ಏನು ಜೂಜು ಮುಕ್ತ ಭಾರತ ಆಗ್ಬೇಕು, ಅದ್ರ ಕಡೆ ಗಮನ ಹರಿಸ್ತಾ ಇದ್ದಾಗ ಮಧ್ಯೆ ಬಂದವರೆಲ್ಲ ಶತ್ರುಗಳೇನಂತೆ. ಇವಾಗ ನೀನು ಒಂದು ಒಳ್ಳೆ ಕೆಲಸ ಜೂಜು ಮುಕ್ತ ಅಂತ ಹೋಗ್ತಾ ಇರ್ತೀಯ,
ಹೌದಣ್ಣ. ಮಧ್ಯೆ ಬಂದ್ರೆ ಆ ಶತ್ರು, ಅದು ಸ್ವಂತ ಶತ್ರು ಶತ್ರು ಪತ್ನಿ ಬರ್ಲಿ, ತಾಯಿ ಬರ್ಲಿ, ತಂದೆ ಬರ್ಲಿ, ಅವನ್ ಯಾರೇ ಯಾರೇ ಆಗಿರ್ಲಿ, ಕಡೆಗೆ ದೇವರು ಬಂದು ಏಯ್ ಸುಮ್ನೆ ಇರೋ, ನಾನ್ ಮಾಡಿದ್ದು ಅಂತ ಹೇಳಿದ್ರೆ ದೇವರು ಕೂಡ ಶತ್ರು ಆಗ್ಬೇಕು. ಶತ್ರು ಆಗ್ತಾನೆ. ಹೌದೌದು, ಅರ್ಥ ಆಯ್ತಾ? ಆ ಅದಕ್ಕೆ ದೇವರು ರಾಮಾಂಜನೇಯ ಯುದ್ಧ ಅಂದ್ರೇನು, ಆಂಜನೇಯ ಒಂದು ವ್ಯಕ್ತಿನ ಕಾಪಾಡಕ್ಕೆ ಕಂಕಣ ಕಟ್ಟದ, ರಾಮ ಅಡ್ಡ ಬಂದ್ರೆ ಜೈ ಶ್ರೀರಾಮ್ ಅಂತ ಕುತ್ಕೊಂಡ, ಅವನ ಎದುರುಗಡೆನೆ ಅವನ ಜೊತೆ ಯುದ್ಧ. ಕೃಷ್ಣಾರ್ಜುನ ಯುದ್ಧ ಅಂತ ಬಂತು. ಅಂದ್ರೆ ದೇವರೇ ಅಡ್ಡ ಬಂದ್ರು, ನನ್ನ ಕತ್ತಿಗೆ ಕತ್ತಿ ಇಟ್ರು, ನಾನ್ ಮಾಡೋ ಒಳ್ಳೆ ಕೆಲಸ ಬಿಡೋದಿಲ್ಲ ಅಂತ. ಬಿಡಲ್ಲ ಕಡೆಗೆ ದೇವರು, ಕಡೆಗೆ ನಾವು ಸತ್ತು ದೇವ್ರ ಹತ್ರ ಹೋದಾಗ ದೇವ್ರ ಕೈಲೇ ಸಾಯ್ತೀವಿ ಅಂತ ಇಟ್ಕೋ. ದೇವ್ರು ಬೇಷ್ ಕಣ, ನೀನ್ ಮಾತ್ರ ಕರೆಕ್ಟ್ ಆಗಿ ಹಠ ಇಟ್ಕೊಂಡೆ ಕಣ ಅಂತ ಹೇಳ್ತಾನೆ. ಆಗಿರೋವಾಗ ಯಾರ ಅಡ್ಡ ಬಂದ್ರೇನೋ ತಪ್ಪೆ ಅಲ್ಲೇನಾ? ತಪ್ಪು ತಪ್ಪೇಣ, ತಪ್ಪು ತಪ್ಪು. ದೇವ್ರು ಬಂದ್ರೆ ತಪ್ಪೆ. ಹೌದಣ್ಣ. ಆದ್ರಿಂದ ತಪ್ಪು ದೇವ್ರಲ್ಲ, ಅಡ್ಡ ಬಂದ್ರೆ ದೇವ್ರ ಪರೀಕ್ಷೆ ಮಾಡಕ್ ಬಂದಿರ್ಬೋದು. ನೀನ್ ಹಠ ಎಷ್ಟ್ ಹಿಡಿತೀಯ ಅನ್ನೋದು ಇಂಪಾರ್ಟೆಂಟ್. ನಿನ್ನ ಗುರಿಯ ಬಗ್ಗೆ ನಿನ್ನ ಗಮನ. ಹಾಗೆ ಅಡ್ಡ ಬಂದವರೆಲ್ಲ ಅವ್ರ ಹತ್ರ ಶತ್ರುಗಳಾದ್ರು, ಯಾರ ಬಗ್ಗೆ ಪರ್ಸನಲ್ ದ್ವೇಷ ಇಲ್ಲ ಇಲ್ಲಿ. ನಮ್ಮ ನೀವ್ಯಾಕೆ ಅನ್ಕೊಳ್ಳಿಲ್ಲ ಅಣ್ಣ ಅಡ್ಡ ಬಂದ ಪರೀಕ್ಷೆ ಮಾಡಕ್ ಬರ್ತಿದ್ದಾರೆ ಅಂತ? ಅಡ್ಡ ಎಲ್ಲಿ? ಮೊದ್ಲಿಂದನೇ ಅಡ್ಡ ಇದೆಯಲ್ಲೋ ಅದು ಕತ್ತೆ. ಇಲ್ಲ, ಬೇರೆ ಯಾರು ಪರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ ದೇವ್ರು ಬಿಟ್ಟು. ಮತ್ತೆ ಮೊದ್ಲಿಂದ ಇವನು ಆರಂಭ ಮಾಡಿದ್ದೆ ಅದನ್ ನೋಡಿ ಅಲ್ಲೇನೋ. ನಿಜ 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 ನಿಜ. ಅದೆಂತ ಸ್ವಂತ ಚಿಕ್ಕ ಮಕ್ಕಳನ್ನ ಕೇಳ ನೀನು, ನಾಳೆ ಕಾನ್ವೆಂಟ್ಗೆ ಹೋಗ್ಬಿಟ್ಟು ನಿಮ್ ರಾಯಚೂರಲ್ಲಿ ಚಿಕ್ಕ ಮಕ್ಕಳನ್ನ ಕೇಳ, ಅಪ್ಪಿ ಈ ಜೂಜಾಡ್ಸೋದು ಸರಿನಾ ತಪ್ಪ ಅಂತ ಕೇಳು. ಮತ್ತೆ ಅದು ಕಾಮನ್ ಸೆನ್ಸ್ ಇಲ್ವೇನೋ? ಹೊಟ್ಟೆಗೆ ಅನ್ನ ತಿಂತಾರ ಏನ್ ತಿಂತಾರೋ? ನಾನೊಂದ್ ಮಾತಾದ್ರೆ ನಮ್ಗೆ ತುಂಬಾ ಬೈದ್ ಬಿಡ್ತೀರಿ. ನೀವಿಗೆ ಬೈಸ್ಕೊಳಕ್ ನಾನು ರೆಡಿ ಇದ್ದೀನಿ. ಆನ್ಲೈನ್ ಜೂಜ್ ಅಲ್ಲಿ ರಮ್ಮಿ ಇಲ್ಲಿ ನಾನೊಬ್ಬ ಸೋತಿದ್ದೀನಿ. ಏನ್ ಬೈದು ನನ್ಗೆ ಬಾಯಿ ನೋವಾಗ್ತದೆ ಕತ್ತೆ. ಏನಂತ ಹೇಳಿ ನಿಮ್ಮಂತವ್ರಿಗೆಲ್ಲ? ಒಬ್ಬ ಎಜುಕೇಟೆಡ್ ಆಗಿ ನಾನು ಅವಾಗಿಂದ ಎಲ್ಲರಿಗೂ ಹೇಳಿದೆ ಬೇಡ, ಸುಮಾರು ಒಂದು ಹತ್ತು ಹತ್ತು ಮೊಬೈಲ್ ಅಲ್ಲಿ ಇರ್ತಕ್ಕಂಥ ಆ್ಯಪ್ ಗಳನ್ನೆಲ್ಲ ಡಿಲೀಟ್ ಮಾಡ್ಸಿದ್ದೀನಿ ಆರು ಅರಿವಾದ್ಮೇಲೆ. ಅಲ್ವೋ, ಈ ನಿಮಗ್ ಗೊತ್ತಿಲ್ಲ ಎಂತ ಎಂತ ಯುವಕರು ಹಾಳಾಗ್ತಾ ಇದಾರೆ ಹೆಣ್ಮಕ್ಳು. ಯಾಕಂದ್ರೆ ಕೆಲವರು ತಾನು ತಪ್ಪು ಅಂತ ತಿಳ್ಕೊಂಡಿರ್ತಾರೆ. ಹೌದಣ್ಣ. ಇಂತಹ ಪಾಪಿಗಳು ಹೇಳೋದನ್ನ ಕೇಳ್ಕೊಂಡು ತಪ್ಪಿಲ್ವೇನೋ ಅಂತ ಅನ್ಕೋತಾರೆ. ನಿಜ ನಿಜ. ಅರ್ಥ ಆಯ್ತಾ ಅಣ್ಣ? ಡ್ರೀಮ್ ಲೆವೆನ್ ಬಗ್ಗೆ ನೀವು ಧ್ವನಿ ಹತ್ತಲಿಲ್ಲ ಎಲ್ಲ ಕತ್ತೆ. ನೀನ್ ಏನ್ ಅನ್ಕೊಂಡಿದ್ಯಾ ನನ್ನ ಇಡಫೋನು? ಇಲ್ಲ ಅಣ್ಣ, ಯಾಕಂದ್ರೆ ಜೂಜ್ ಅಂದ್ರೆ ಎಲ್ಲ ಜೂಜ್ ಅಲ್ವಾ. ಇವನು ಯಾವ್ದನ್ನು ಬಿಟ್ಟಿಲ್ವೋ ನಿನಗೆ ಎಲ್ಲದರ ವಿರುದ್ಧ. ಏನ ಒಂದು ಬರದ, ಭಾರತ ರತ್ನ ಭಗತ್ ಸಿಂಗ್ಗೆ ಬಂದಿಲ್ಲ. ಭಗತ್ ಸಿಂಗ್ ಅಷ್ಟು ಶ್ರೇಷ್ಠವಾದಂತ ಹೋರಾಟಗಾರ ಇಲ್ಲ ಇಲ್ಲ ಅಲ್ವಾ? ಭಗತ್ ಸಿಂಗ್ಗೆ ಬಂದಿಲ್ಲ, ಸುಭಾಷ್ ಚಂದ್ರ ಬೋಸರಿಗೆ ಬರ್ಲಿಲ್ಲ ಬರ್ಲಿಲ್ಲ. ಅಂತದ್ದು ಒಬ್ಬ ಆಟಗಾರನಿಗೆ ಗೌರವ ಕೊಟ್ಟು ಕೊಟ್ರೆ ಅವನು ಜೂಜು ಆಡಿಸಿದ್ರೆ ಅದು ಭಾರತ ರತ್ನಕ್ಕೂ ಅವಮಾನ, ನಮ್ ದೇಶಕ್ಕೂ ಅವಮಾನ, ಕೊಟ್ಟವ್ರಿಗೂ ಅವಮಾನ, ಭಾರತ ರತ್ನಕ್ಕೂ ಅವಮಾನ. ನಿಜ. ಎಲ್ಲದ್ರ ಬಗ್ಗೆ ಬರದ, ಎಲ್ಲರ ಬಗ್ಗೆ ಬರದ, ಪಕ್ಕದ ಮನೆಯಲ್ಲಿರೋರ್ ಬಗ್ಗೆ ಬರದ, ಪಕ್ಕದಲ್ಲಿರೋರ್ ಬಗ್ಗೆ ಬರದ. ಆದ್ರೆ ಹೆಣ್ಣ ನಿಂದನೆ ಮಾಡಿ ರಿಯಾಕ್ಟ್ ಆಗಿದ್ದು ಈ ಅಹಂಕಾರಿ ದುರಹಂಕಾರಿ ಮಾತ್ರ. ಹೌದು, ನಾಚಿಕೆಗೇಡಿ. ಮನೆಯಲ್ಲಿ ಅದೇ ವಯಸ್ಸಿನ ಮಕ್ಕಳಿದ್ದಾರೆ, ಹೌದು, ಎಲ್ಲಾರ ಮನೆಯಲ್ಲೂ ಇರ್ತಾರೆ. ತಾಯಿ ಬಂದು ಏನಪ್ಪ ಹಿಂಗ್ ಮಾಡಿದಾರೆ ಅಂತ ಹೇಳಿದ್ರೆ ಹೆಂಗ ಮುಖ ತೋರಿಸ್ತಾನೆ? ನಾಚಿಕೆ ಆಗೋದಿಲ್ಲ. ಯಾರು ಅಡ್ಡ ಬರ್ಲಿಲ್ಲ. ನೀನು ಮಧ್ಯೆ ಮಾತಾಡ್ತೀಯಲ್ಲೋ ಅಹೋರಾತ್ರ, ಏನೋ ಪರ್ಸನಲ್ ಆಗಿ ಮಾತಾಡದಂಗೆ. ನಿನಗೇನು ಓದಿದ್ಯಾನೋ ನೀನು ಪೇಜು? ಎಲ್ಲಾರ ಬಗ್ಗೆ ಬರ್ದಿದ ನೀನು? ಬರ್ದಿದ್ದಾರೆ ಬರ್ದಿದ್ರೆ ಅಲ್ಲ, ಬಟ್ ಅದೆಂಗೋ ಕೇಳ್ದೆ. ನೀನು ಹೆಣ್ಣು ಭಾರತಾಂಬೆಗೆ ಹೋಲಿಸ್ತೀವಿ, ಬಟ್ ಅವ್ರಿಗೆ ಅವಮಾನ ಮಾಡ್ದಂಗೆ ಆಗತ್ತೆ. ಅದಲ್ವೋ, ಯಾವ ಯಾವ್ದು ಹೆಸರು ತಗೊಂಡು ಬರ್ದಿದಾನೆ? ಯಾವ್ದಾದ್ರೆ ಜೂಜ್ ಮಾಡಿಸೋ ತಪ್ಪು. ಇವನ ಗುರಿ ಇರೋದು ಜೂಜೇ ಇರಬಾರ್ದು. ಅದು ಯಾವ ಯಾವ ಲೆವೆನ್ ಯಾವ ಟ್ವೆಲ್ವ್ ಯಾರಿಗ ಬೇಕು ಜೂಜ್ ಇರಬಾರ್ದು. ಇಲ್ಲಣ್ಣ, ನಾವು ನಿಮ್ ಜೊತೆಗೆ ಇದೀವಣ್ಣ. ನಾವು ನೀನ್ ಯಾರ ನನ್ ಜೊತೆಗ್ ಬೇಡವೋ ನೀನು? ಏ, ಇವನು ಒಬ್ಬಂಟಿ ಹೋರಾಟ ಕಣ. ಇದಕ್ಕೆಲ್ಲ ನಿನ್ನ ಗುದ್ಲಿ ತಗೊಂಡ್ ಕೆಲಸ ಮಾಡ್ತಾ ಇರ್ತೀಯ. ಯಾರೋ ಬಂದು ಅವನಿಗೆ ಗುದ್ಲಿ ಮುಟ್ಟೆ ಇರಲ್ಲ, ಅವನ್ ಬಂದು ನಿನಗೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ನೀನೇನಂತೀಯ? ಹೋಗ ಇಲ್ಲಿಂದ ಅನ್ನಲ್ಲ. ನಿಮ್ಗೇನಕ್ಕೋ ಬೇಕು, ನೀವೆಲ್ಲ ಆರಾಮಾಗಿ ತಪ್ಪುಗಳು ಕಂಡಿಡಿದ್ಕೊಂಡಿರಿ. ಇದಂಗಿಂದ ಈ ಅಣ್ಣ ಇದ್ರ ಬಗ್ಗೆ ಮಾತಾಡ್ಲಿಲ್ಲ, ಅವನ ಬಗ್ಗೆ ಮಾತಾಡದ, ಇದನ್ನ ಮಾಡ್ಕೊಂಡ ಅವ್ರಿಗೆ ಅರ್ಹತೆನೆ ಇಲ್ವೋ ನಮ್ ಜೊತೆ ಬರಕ್ಕೆ? ಒಬ್ಬಂಟಿ ಹೋರಾಟ ಇದು. ಈಗ ಕರ್ನಾಟಕದ 7 ಕೋಟಿ ಜನ ನೀವು ಸುಮ್ಮನೆ ಇರಿ, ನಾ ಒಬ್ಬನೇ ಹೋರಾಡ್ಕೋತೀನಿ.
ಆದ್ರೆ ಯಾರು ಬೇಕಾಗಿಲ್ಲ, ಇದು ಚಿಕ್ಕದು ಮನೆಯಲ್ಲಿ 3x3 ಜಾಗದಲ್ಲಿ ಕೂತ್ಕೊಂಡು ಬರಿತಾ ಇದ್ದಾನ ಇವನು, ಇದಕ್ಕೆ ಯಾಕೆ ಇನ್ನೊಬ್ರು ಬೇಕು? ಇನ್ನೊಬ್ರು ಬೇಕಾಗಿ ಇಷ್ಟೊತ್ತಿಗೆ ನಾ ಕರಿತಿದ್ದೆ, ಅಲ್ಲಿ ಕರಿತಿದ್ದೆ, ಅಲ್ಲಿ ಬನ್ನಿ ಕೂತ್ಕೊಳ್ಳಿ ಅಂತ. ಯಾರು ಹಣವಿಲ್ಲದ ಅಹೋರಾತ್ರ ಮಾಡುವ ಎಲ್ಲ ಹೋರಾಟಗಳಲ್ಲಿ ಹಣವಿಲ್ಲದ ಹಣವಲ್ಲದ ಹೋರಾಟ. ಅದಕ್ಕೆ ಹೇಳಿದ್ನಲ್ಲ, ನಿಮ್ ಮನೇಲಿ ಬಿಸಾಕುವಂತ ವಸ್ತುಗಳು, ನೀವು ಬಳಸದೇ ಇರುವಂತ ವಸ್ತುಗಳು ಏನಾದ್ರು ಇದ್ರೆ ಅದನ್ನ ನೀವು ಅವನಿಗೆ ಕೊರಿಯರ್ ಮಾಡಿ, ಆದ್ರೆ COD ಮಾಡಿ ಅಂತ ಹೇಳಿದೀನಿ. ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ, ಅವನೇ ಕ್ಯಾಶ್ ಕೊಟ್ಟು ಡೆಲಿವರಿ ತಗೊಳ್ಳಿ, ನೀವು ಹಣ ವೇಸ್ಟ್ ಮಾಡ್ಬಿಡಿ ಅಂತ ಹೇಳ್ತೀನಿ. ನೀನ್ ಸಹಾಯ ಮಾಡ್ತೀಯನ ನೀನು? ಶುರು ಮಾಡ್ತಾನೇ ಇಷ್ಟು ಪ್ರಶ್ನೆ ಇಟ್ಕೊಂಡು ಒಂದ್ ಸರಿಯಾಗಿ ರಿಸರ್ಚ್ ಮಾಡದೇ ಇರೋ ನೀನು ಸಹಾಯ ಮಾಡ್ತೀಯನೋ? ಇದೀವಿ ಅಂತಾನೆ ನಾನು ಈಗ, ಯಾಕಂದ್ರೆ ತುಂಬಾ ಹಾಳಾಗ್ಬಿಟ್ಟಿದೆ ಈಗಿನ ಯುವಕರೇ ಹಾಳಾಗ್ತಿದ್ರ ಅಣ್ಣ. ಅದರಿಂದ ಆಲ್ಮೋಸ್ಟ್ 90% ಅಣ್ಣ, 90% ಯುವಕರು ಇದಾರೆ, ಅದು ಮತ್ತೆ ಎಜುಕೇಟೆಡ್ ಪರ್ಸನ್ಸ್. ಅದು ಬಿಡು, ಏನ್ ಹೇಳ್ತೀಯ ನೀನು? ನೀನು ಏನಂತ ಹೇಳಿ ನಿನ್ ಹತ್ರ, ಇದನ್ನ ಯಾರು ಸಹಾಯ ಬೇಡವೋ, ಇದು ಒಬ್ಬನೇ ಮಾಡಿ ತೋರಿಸ್ತಾನೆ, ಮಾಡದಿದ್ರೆ ಏನಾಗುತ್ತೆ, ಸಾಯ್ತಾನೆ ಅಷ್ಟೇ ಅಲ್ಲೇನಾ? ಅಯ್ಯೋ ಅಲ್ವೋ, ದಯವಿಟ್ಟು ಮಾತಾಡ್ಬಿಡಿ. ಇಲ್ವೋ, ಯಾವುದೇ ಒಂದು ಯುದ್ಧದಲ್ಲಿ ಗೆಲುವಲ್ಲ ಸೋಲಲ್ಲ ಇಂಪಾರ್ಟೆಂಟ್, ಯುದ್ಧ ಮಾಡ್ತಾ ಇರೋದಷ್ಟೇ ಇವನಿಗೆ ಗೊತ್ತಿರೋದು. ಅದು ಫಲ ಬಂದ ದಿವಸ ಇವನ್ ನಿಮ್ ಎದುರುಗಡೆ ಈ ವಿಚಾರಕ್ಕೆ ಕಾಣಿಸ್ಕೊಳ್ಳಲ್ಲ, ಇದ್ರ ಅಯ್ಯೋ ನಾವು ಗೆದ್ದು ಬಿಟ್ವಿ ಅಂತ ಹೇಳಲ್ಲ. ನೋಡ್ಬೇಕಾದ್ರೆ ಇನ್ನೊಂದು ವಿಚಾರಕ್ಕೆ ಕಾಲಿಡ್ತೀವಿ. ಯುದ್ಧಗಾರನ ರಕ್ಷಣಾ ವಿಜಯೋತ್ಸವನ ಆಚರಿಸೋದಲ್ಲ. ವಿಜಯೋತ್ಸವ ವಿಜಯದಶಮಿ ಇವತ್ತು. ಇವತ್ತು ವಿಜಯದಶಮಿ ದಿವಸ ಊರಿನ ಜನ ವಿಜಯೋತ್ಸವ ಆಚರಿಸ್ತಾ ಇದ್ರು ವಿನಃ ಸಿಪಾಯಿಗಳಲ್ಲ. ನಿಜವಾದ ಸಿಪಾಯಿ ಯುದ್ಧ ಮುಗಿದ ನಂತರ ಕುಣಿದಾಡೋದಿಲ್ಲ. ಅಯ್ಯೋ ಅವನನ್ನ ಹಾಗೆ ಕೊಂದನಲ್ಲ, ಇವನನ್ನ ಹೀಗೆ ಕೊಂದನಲ್ಲ, ಅಯ್ಯೋ ನನಗೆ ಎಷ್ಟು ದುಃಖ ಆಗ್ತದೆ ಅಂತ ಒದ್ದಾಡ್ತಾನಂತೆ ನಿಜವಾದ ವೀರ. ಅವನು ವಿಜಯೋತ್ಸವ ಆಚರಿಸೋದಿಲ್ಲ, ವಿಜಯೋತ್ಸವ ಆಚರಿಸೋದು ಆ ಊರಿನ ಜನ. ಇದು ಜೀವನ ಕಣ. ಈ ಹೋರಾಟಗಾರನಿಗೆ ಗೆಲುವಿನ ಆಸೆ ಸೋಲಿನ ದುಃಖ ಎರಡು ಇರೋದಿಲ್ವೋ? ಸೋತ್ರೆ ವೀರ ಸ್ವರ್ಗ, ಗೆದ್ರೆ ಇನ್ನೊಂದು ಯುದ್ಧ, ಇದೇನೋ ಜೀವನ. ಇದು ಬಿಟ್ರೆ ಇನ್ನೊಂದು ಯುದ್ಧ. ಧನ್ಯಸ್ಮಿ ಧನ್ಯಸ್ಮಿ, ಬಟ್ ನಿಮ್ಗೆ ಬಹಳ ನಾನು ಋಣಿಯಾಗಿದ್ದೀನಿ ನಿಮ್ಮಿಂದ. ಯಾರ ಎಲ್ಲೆಲ್ಲೋ ಹೋದೆ, ಏನೋ ಸಿಗ್ಲಿಲ್ಲ. ನಾನು ಸರಿಯಾಗಿ ಮಾತಾಡೋದಕ್ಕೆ ಸುಮಾರು ಜನ ನನ್ ಕಾಲ್ ಮಾಡ್ತಿದಾರೆ, ನಂಬರ್ ತಗೊಂಡು ಫೇಸ್ಬುಕ್ ಅಲ್ಲೆಲ್ಲ ನನ್ನ ನಂಬರ್ ಬೇರೆ ಬೇರೆಯವ್ರು ಕೊಡ್ತಿದ್ದಾರೆ, ವಾಟ್ಸಪ್ ಅಲ್ಲೂ ಹರಿದಾಡ್ತಿದೆ. ನಿಮ್ಗೆ ತುಂಬಾ ಭಾರವಾಗಿದ್ದೀನಿ. ಥ್ಯಾಂಕ್ ಯು. ಇಲ್ಲ, ಇದನ್ನು ಹಾಕ್ತಿನ ಇವನು ಯಾವ್ದನ್ನ ಬಿಡುದಿಲ್ಲ. ಟ್ರಾನ್ಸ್ಪರೆನ್ಸಿನೋ ಇದು ಜೀವನ, ಇದು ಟ್ರಾನ್ಸ್ಪರೆಂಟ್, ಪಾರದರ್ಶಕವಾಗಿ ಬದುಕಬೇಕು ನಾವು. ಒಬ್ರು ನಿನ್ನೆ ಕಾಲ್ ಮಾಡಿ ಹೇಳಿದ್ರಣ, ಶಿಲ್ಪಿ ಅಣ್ಣ ಮೂರ್ತಿ ಕೆತ್ತನೆ ಮಾಡ್ತಾರೆ, ಆ ಮಹಾತ್ಮರ ಜೊತೆ ಮಾತಾಡ್ತೀರಿ, ನಾವ್ ಅವ್ರ ಜೊತೆ ಮಾತಾಡ್ಲಿಕ್ಕೂ ಪರವಾಗಿಲ್ಲ, ಅವ್ರ ಜೊತೆ ಮಾತಾಡಿ ನಿಮ್ಮ ಜೊತೆ ನಾವು ಮಾತಾಡಿ ನಮಗ್ ನಾವು ಸಂತೋಷ ಪಡ್ಕೋತೀವಿ ಅಂದ್ರ ಸರ್, ಅದು ಮರೆಯಕ್ ಆಗದಿರೋ ಮಾತು, ನನ್ನ ರಾತ್ರಿ ಎಲ್ಲ ಕಾಡಿರೋ ಮಾತದು. ಆ ಮಹಾತ್ಮರ ಜೊತೆ ನೀವು ಶಿಲ್ಪಿಗಳು ದೇವರು, ಶಿಲ್ಪಿಗಳು ದೇವರು, ದೇವರನ್ನ ಮಾಡುವಂತಹ ದೇವರು ಅವರು. ಅವರು 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 ಪುಣ್ಯವಂತರು, ಅವ್ರ ಹತ್ರ ಮಾತಾಡಿರೋ ನೀನು ಪುಣ್ಯವಂತ. ನನ್ಗಂದ್ರ ಅಣ್ಣ ಅಂಬರೀಷ್ ಅಮರ್ ಜಾಲೋಡಿಗೆ ಅಮರ್ ಹೌದು, ನಾನು ಅಮರ, ನೀವು ಶಿಲ್ಪಿ, ನಾವಿಬ್ರು ಸೇರಿದ್ರೆ ಅಮರ ಶಿಲ್ಪಿ ಅಂತಂದೆ ಅಣ್ಣ. ನಿನ್ನೆಯಿಂದ ಮಾತು ಕಣ್ಣಲ್ಲಿ ನೀರ್ ಬಂತ ನನ್ಗೆ, ನಾನು 2 ದಿನದಿಂದ ಅಂತ ಹೋರಾತ್ರ ಜೊತೆ ಮಾತಾಡಿ ನಾನು ಬಹಳ ಧನ್ಯ ಆದೆ ಅಂತಂದೆ ಅಣ್ಣ. ಆಯ್ತು, ಇವತ್ತು ಇದನ್ನ ಹಾಕ್ತೀವಿ. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಣ್ಣ, ಧನ್ಯವಾದ.